ನಗರಗಳು ಬೆಳೆದಂತೆ ಸಂಜೆ ಸಮಯವನ್ನು ಎಂಜಾಯ್ ಮಾಡೋದೇ ದೊಡ್ಡ ಪ್ರಾಬ್ಲಮ್. ಆದರೆ ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಹೃದಯ ಭಾಗದಲ್ಲಿರೋ ಫ್ರೀಡಂ ಪಾರ್ಕ್ ಸಂಜೆಯ ಸೊಬಗನ್ನು ಇಮ್ಮಡಿಗೊಳಿಸುತ್ತೆ. ಎಲ್ಲಿದೆ, ಹೇಗಿದೆ, ಏನೆಲ್ಲ ಇದೆ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀವಿ ನೋಡಿ. ಹೇಳಿ ಕೇಳಿ ವಿಜಯನಗರ ವಿಶ್ವಪ್ರಸಿದ್ಧ ಐತಿಹಾಸಿಕ ಸ್ಥಳ. ಈ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಫ್ರೀಡಂ ಪಾರ್ಕ್ 3 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ದೆಹಲಿಯ ಕೆಂಪುಕೋಟೆಯನ್ನು ಹೋಲುವಂತೆ ಫ್ರೀಡಂ ಪಾರ್ಕ್ ಅನ್ನು ಸಿದ್ಧಗೊಳಿಸಿದ್ದು, ಎಂಟ್ರಿಯಾಗುತ್ತಿದ್ದಂತೆಯೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪುತ್ಥಳಿ ಹಾಗೂ ಸ್ವತಂತ್ರ ಹೋರಾಟಗಾರರ ಯಶೋಗಾಥೆ ನೋಡುಗರ ಕಣ್ಣಿಗೆ ಕಟ್ಟುವಂತೆ ವಿಶೇಷ ಗುಹೆಯ ಮಾದರಿಯಲ್ಲಿ ಬಿಂಬಿಸಲಾಗಿದೆ. ಹೊಸಪೇಟೆಯ ಹೃದಯ ಭಾಗ ಹಾಗೂ ರೈಲ್ವೆ ನಿಲ್ದಾಣದ ಬಳಿಯ ಕನಕದಾಸರ ವೃತ್ತದಲ್ಲಿ ಈ ಪಾರ್ಕ್ ಅನ್ನು ನಿರ್ಮಿಸಲಾಗಿದೆ. ಇನ್ನು ಇಲ್ಲಿ ಸ್ವಚ್ಛ ಪರಿಸರ, ಸುಂದರ ಉದ್ಯಾನವನ, ಆಹಾರ ಸೇರಿದಂತೆ ಮನೋರಂಜನೆ ಮತ್ತು ಆರೋಗ್ಯ ಧಾಮವಾಗಿ ಅದ್ಭುತವಾಗಿದೆ. ಇಲ್ಲಿ ಪ್ರತಿ ಮುಂಜಾನೆ ನುರಿತ ಯೋಗ ಸಾಧಕರಿಂದ ಯೋಗಾಭ್ಯಾಸ ನಡೆಸಲಾಗುತ್ತದೆ. ಆಸಕ್ತರು ಇಲ್ಲಿ ಯೋಗಾಭ್ಯಾಸವನ್ನು ಮಾಡಬಹುದಾಗಿದೆ. ಸಂಜೆಯ ಸಮಯದಲ್ಲಿ ಮಕ್ಕಳು ಮತ್ತು ಕುಟುಂಬದೊಂದಿಗೆ ಕಾಲ ಕಳೆಯಲು ಹೇಳಿ ಮಾಡಿಸಿದ ಸ್ಥಳ ಇದಾಗಿದ್ದು, ಸುಂದರ ಪರಿಸರದಲ್ಲಿ ಹಚ್ಚ ಹಸುರಿನ ಹುಲ್ಲುಹಾಸು, ಝಳ ಝಳ ಹರಿಯುವ ನೀರಿನ ಸದ್ದು, ಅದ್ಭುತವಾದ ಕಾರಂಜಿ, ಮಕ್ಕಳಿಗಾಗಿ ಬಲೂನ್ ಶೂಟಿಂಗ್, ಥ್ರಿಲ್ಲಿಂಗ್ ಡ್ರೈವಿಂಗ್ ಅಮೋಘ ಅನುಭವ, ಜಂಪಿಂಗ್ ಫನ್ ಗೇಮ್ಗಳು, ಕುದುರೆ ಸವಾರಿಯ ಮಜಾ, ಕ್ರಿಕೆಟ್ ನೆಟ್ ಅಭ್ಯಾಸದ ಕುತೂಹಲ, ಫಿಶ್ ಥೆರಪಿ, ಮಸಾಜ್ ಮೂಲಕ ಪಾದಗಳ ಸಂರಕ್ಷಣೆ, ಮಕ್ಕಳನ್ನು ಆಕರ್ಷಿಸುತ್ತವೆ. ಇಷ್ಟೆಲ್ಲ ಇದ್ಮೇಲೆ ಆಹಾರ ಪ್ರಿಯರಿಗೆ ಸ್ವಾದಿಷ್ಟ ಹಾಗೂ ರುಚಿಕರವಾದ ಖಾದ್ಯಗಳು ಬೇಕಲ್ವೇ? ಹೀಗಾಗಿ ಈ ಪಾರ್ಕ್ ನಿರ್ವಹಣೆಯ ಜವಾಬ್ದಾರಿ ವಹಿಸಿಕೊಂಡಿರುವ ಜನನಿ ಸಹಕಾರಿ ಸಂಘವು ವಿಶೇಷ ರೀತಿಯಲ್ಲಿ ಸ್ನ್ಯಾಕ್ಸ್ ಮತ್ತು ತಿಂಡಿ ತಿನಿಸುಗಳನ್ನು ಗ್ರಾಹಕರಿಗೆ ಒದಗಿಸಲು ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಇಲ್ಲಿ ಕುಟುಂಬ ಸಮೇತ ಭೇಟಿ ನೀಡಿದವರಿಗೆ ಸುಂದರ ಸಂಜೆಯನ್ನು ಎಂಜಾಯ್ ಮಾಡಲು ಬೇಕಾದಂತಹ ಸಕಲ ಸೌಲಭ್ಯವನ್ನು ಏರ್ಪಡಿಸಲಾಗಿದೆ. ಈ ಪರಿಸರದಲ್ಲಿ ಬರ್ತ್ಡೇ ಪಾರ್ಟಿ, ಕಿಟ್ಟಿ ಪಾರ್ಟಿ, ಪ್ರತಿಭಾ ಪ್ರದರ್ಶನಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಇಷ್ಟೆಲ್ಲ ಒಂದೇ ಸ್ಥಳದಲ್ಲಿ ಸಿಗುವಾಗ ಮತ್ತ್ಯಾಕೆ ತಡ? ಇಂದೇ ಭೇಟಿ ನೀಡಿ ಫ್ರೀಡಂ ಪಾರ್ಕ್ ಹೊಸಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣೋ ವಿಳಾಸಕ್ಕೆ ಅಥವಾ ಫೋನ್ ನಂಬರ್ಗಳಿಗೆ ಇಂದೇ ಸಂಪರ್ಕಿಸಿ. ಜನನಿ ವಿವಿಧೋದ್ದೇಶ ಸಹಕಾರಿ ಸಂಘ, ಹೊಸಪೇಟೆ, ಕೊಟ್ಟೂರು ಸ್ವಾಮಿ ಮಠದ ಹತ್ತಿರ, ಮೇನ್ ಬಜಾರ್, ಹೊಸಪೇಟೆ.